ଚାଲିଛି ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಏನಿದು ಇವತ್ತು ಎಲ್ಲ ಪಾತ್ರೆಗಳ ತೆಗಿತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ ಆ್ಯಕ್ಚುಲಿ ನಮ್ಮಮ್ಮ ಏನೋ ಹುಡುಕ್ತಾ ಇದ್ದರು ಸೊ ಈಗೆಲ್ಲ ಓಪನ್ ಮಾಡ್ಕೊಂಡು ಕೂತಿದ್ರು ನನ್ನ ಮಗಳಿಗೂ ಅದೊಂಥರ ಖುಷಿ ಹಾಗಾಗಿ ಅವಳು ಆಟ ಆಡ್ತಾ ಇದ್ಲು ಹಾಗೆ ಇಲ್ಲಿ ನೀವು ನೋಡ್ಬೋದು ನನ್ನ ಮಗಳು ಫುಲ್ ಮೀಲ್ಸ್ ಊಟ ಅಂತ ಹೇಳ್ಬೋದು ಆ್ಯಕ್ಚುಲಿ ಅಮ್ಮ ಪಾತ್ರೆಗಳೆಲ್ಲ ತೆಗಿತಾ ಇದ್ರಲ್ವಾ ಅದರಲ್ಲಿ ಒಂದು ಪ್ಲೇಟ್ ತೊಗೊಂಡು ಬಂದುಬಿಟ್ಟು ಅಂದರೆ ತಟ್ಟೆ ತೊಗೊಂಡು ಇದರಲ್ಲಿ ನನಗೆ ಊಟ ಹಾಕ್ಕೊಡು ಅಂತ ಅಂದ್ಲು ನಾವು ಆ್ಯಕ್ಚುಲಿ ಫಿಶ್ ಸಾಂಬಾರು ಮಾಡಿದ್ವಿ ಸೊ ಅವಳಿಗೆ ಸಪ್ರೇಟಾಗಿ ಅನ್ನ ಸಾಂಬಾರು ಫಿಶ್ ಜೊತೆಗೆ ಸ್ವಲ್ಪ ಮೊಸರು ಅಂತೆಲ್ಲ ಹಾಕಿ ಕೊಟ್ಟಿದ್ದನ್ನು ತಿನ್ನಿಸ್ತಾ ಇದ್ದೆ ಹಾಗೆ ಅಮ್ಮ ಏನೋ ಹುಡುಕ್ತಾ ಇದ್ದರು ಆ್ಯಕ್ಚುಲಿ ಅಮ್ಮನ ಹತ್ರ ಪಾತ್ರೆ ಕಲೆಕ್ಷನ್ ತುಂಬಾ ಇದೆ ಇನ್ನೂ ಇವೆಲ್ಲ ಮೇಲೆ ಇಟ್ಟಿರೋದು ಕೆಳಗಡೆ ಯೂಸಿಗಷ್ಟೇ ತೆಗೆದು ಎಲ್ಲ ಮೇಲುಗಡೆ ಇಟ್ಟಿರೋದು ತುಂಬಾ ಕಲೆಕ್ಷನ್ ಇದೆ ಅಮ್ಮಗೆ ಈ ಥರ ಪಾತ್ರೆ ಕಲೆಕ್ಷನ್ನು ಮತ್ತು ಸ್ಯಾರಿ ಕಲೆಕ್ಷನ್ ತುಂಬ ಇಷ್ಟ ಆಗುತ್ತೆ ಅಮ್ಮಗೆ ಹಾಗಾಗಿ ತೆಗೆದಿದ್ದರು ಸೊ ಹಾಗೆ ವಿಡಿಯೋ ಮಾಡಿಕೊಂಡೆ ನನ್ನ ಮಗಳು ಅಲ್ಲೇ ಇದೆಲ್ಲ ನೋಡ್ತಾ ಊಟ ಮಾಡ್ತಾ ಇದ್ದಾಳೆ ಈ ಥರದ್ದು ತುಂಬಾ ಕಲೆಕ್ಷನ್ ಮಾಡಿದ್ದಾರೆ ಅಮ್ಮ ಪಾತ್ರೆಗಳದ್ದು ಅವರಿಗೆ ಒಂಥರ ಅದೇನೋ ಇಷ್ಟ ಪುಟ್ಟ ಪಾತ್ರೆಗಳಾಗಿರ್ಬೋದು ಪ್ಲೇಟು ಮತ್ತು ಪ್ರತಿಯೊಂದು ಕೂಡ ಅವರು ತೊಗೊಂಡು ಇಟ್ಕೊಂಡಿರ್ತಾರೆ ಅದು ಏನು ಒಬ್ಬೊಬ್ಬರಿಗೆ ಒಂದೊಂದು ಕಲೆಕ್ಷನ್ ಹುಚ್ಚಿರುತ್ತಲ್ವ ಹಾಗಾಗಿ ಇನ್ನು ನಮ್ಮಮ್ಮ ಸೀರೆಗಳ ಕಲೆಕ್ಷನ್ ಕೂಡ ತುಂಬಾ ಮಾಡಿದ್ದಾರೆ ನಾನು ಈ ಒಂದು ವಿಡಿಯೋದಲ್ಲಿ ಎಲ್ಲವನ್ನು ತೋರಿಸ್ತೀನಿ ನಿಮಗೆ ಅಂದರೆ ತುಂಬ ದಿನದಿಂದ ತುಂಬ ಆಸೆ ಇತ್ತು ಅಮ್ಮನ ಸೀರೆಗಳನ್ನು ಹಾಕಿ ನಾನು ಒಂದು ವಿಡಿಯೋ ಮಾಡಬೇಕು ಅಂತ ಅದು ಅಮ್ಮನ ರೇಷ್ಮೆ ಸೀರೆಗಳು ಕೂಡ ಇದ್ದು ಬಟ್ ಅದೆಲ್ಲ ಈಗ ಸದ್ಯ ಆಗಲ್ಲ ಯಾಕಂದರೆ ಪಾಪ ಬೇರೆ ಇರುತ್ತಲ್ವ ಬಿಡೋದಿಲ್ಲ ಹಾಗಾಗಿ ಅಮ್ಮ ಡೈಲಿ ವೇರ್ ಮಾಡುವಂಥ ಸೀರೆಗಳನ್ನು ಹಾಕಿಬಿಟ್ಟು ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸೋಣ ಅಂಥೇಳಿ ಅಂದ್ಕೊಂಡೆ ಅದು ನನ್ನ ತುಂಬ ದಿನದ ಆಸೆ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಮನೇಲಿದ್ದಾಗ ಸೀರೆ ಯಾವಾಗೋ ಒಂದಿನ ಫಂಕ್ಷನ್ಗಳಿಗೆ ಹಾಕ್ಕೊಳ್ತೀವಿ ಅಷ್ಟೇ ನಮ್ಮ ಮನೆಯಲ್ಲಿ ಎಷ್ಟೇ ಸೀರೆ ಇದ್ದರೂ ಕೂಡ ಅಮ್ಮನ ಸೀರೆ ಮೇಲೆ ನಮಗೆ ಆಸೆ ಇರುತ್ತಲ್ವ ಹಾಗಾಗಿ ಅದರಲ್ಲೂ ನಮ್ಮಮ್ಮ ಅಂದರೆ ಡೈಲಿ ವೇರ್ ಮಾಡುವಂಥ ಸಿಂಪಲ್ ಸೀರೆಗಳನ್ನು ಅದೆಷ್ಟು ಚೆನ್ನಾಗಿ ತೊಗೊಂಡಿರ್ತಾರೆ ಅಂದರೆ ನಮ್ಮಲ್ಲಿ ನಮ್ಮ ರಿಲೇಷನ್ಗಳಲ್ಲಿ ಪ್ರತಿಯೊಬ್ಬರು ಕೇಳ್ತಾರೆ ನಿಮ್ಮಮ್ಮ ಎಲ್ಲಿ ತೊಗೊಂಡಿದ್ದಾರೆ ಈ ಸೀರೆ ಅಂತ ಸೊ ಅಷ್ಟು ಕಲೆಕ್ಷನ್ ಇದೆ ಅಮ್ಮನ ಹತ್ರ ಅಂದರೆ ನಾನು ಯಾವತ್ತಾರ ಒಂದಿನ ವಿಡಿಯೋ ಶಾರ್ಟ್ಸ್ಗೆ ರೀಲ್ಸ್ಗಳಿಗೆಲ್ಲ ಯೂಸ್ ಮಾಡೋಣ ಅಮ್ಮನ ಸೀರೆಗಳಂತ ಅಂದ್ಕೊಂಡಿದ್ದೆ ಸೊ ರೀಲ್ಸ್ ಕೂಡ ಮಾಡ್ತಾ ಹಾಗೆ ವಿಡಿಯೋ ಕೂಡ ಮಾಡಿಕೊಂಡೆ ನಿಮ್ಗಳ ಜೊತೆ ಶೇರ್ ಮಾಡೋಣ ಅಂತ ಪ್ರತಿಯೊಬ್ಬರಿಗೂ ಈ ಥರದ ಆಸೆ ಇರುತ್ತಲ್ವ ಅಮ್ಮನ ಸೀರೆಗಳನ್ನು ಒಮ್ಮೆ ಹಾಕೋಬೇಕು ಅಂತ ಅದರಲ್ಲೂ ನಮ್ಮಮ್ಮ ತೊಗೊಳ್ಳುವಂಥ ಪ್ರತಿಯೊಂದು ಸೀರೆ ಏನು ಜಾಸ್ತಿ ರೇಟ್ ಇದಾವೆ ಅಂತಲೂ ಹೇಳೋಕ್ಕಾಗಲ್ಲ 500 ಒಳಗಡೆ ಅಂತರೂ ಇರುತ್ತೆ ಕೆಲವೊಂದು 500 ಮೇಲೆ ಇರುತ್ತೆ ಅಂದರೆ ಡೈಲಿ ವೇರ್ಗೆ ಮನೆಯಲ್ಲಿ ಅಮ್ಮ ಯೂಸ್ ಮಾಡ್ತಾರಲ್ವ ಆ ಸೀರೆಗಳು ಇವೆಲ್ಲ ಸೊ ಇದು ಫಸ್ಟ್ ಸೀರೆ ಆ್ಯಂಡ್ ಇದು ಸೆಕೆಂಡ್ ಸೀರೆ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಏನಂದರೆ ಭಾರ ಇರಲ್ಲ ಹೆವಿ ಇರಲ್ಲ ತುಂಬ ಲೈಟ್ ವೇಟ್ ಇರ್ತವೆ ಸಾಫ್ಟ್ ಇರ್ತವೆ ಈ ಒಂದು ಶೆಕೆಯಲ್ಲಿ ಬೇಸಿಗೆಗಾಲದಲ್ಲಿ ನಿಜವಾಗ್ಲೂ ತುಂಬಾ ಸಾಫ್ಟ್ ಆಗಿರುತ್ತೆ ಅಂದರೆ ಬಿಚ್ಚಕ್ಕೆ ಮನಸ್ಸೇ ಇರಲ್ಲ ಅಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಮ್ಮ ಈ ಥರದ ಸೀರೆಗಳನ್ನು ಇಲ್ಲೇ ಲೋಕಲ್ ಮಾರ್ಕೆಟಲ್ಲೇ ತೊಗೋತಾರೆ ಅವರಿಗೆ ಬೇರೆ ಏನು ಅಂದರೆ ಉಡಲ್ಲ ಅವರು ಒಂದು ನೈಟಿಯನ್ನು ಉಟ್ಕೋತಾರೆ ಅಷ್ಟೇ ಯಾವಾಗಾದರೂ ಒಮ್ಮೆ ಬಿಟ್ಟರೆ ಮನೇಲಿ ಸೀರೆನೇ ಹಾಕ್ಕೊಂಡಿರ್ತಾರೆ ತುಂಬ ಚೆನ್ನಾಗಿರುವಂಥ ಕಲೆಕ್ಷನ್ ಇದೆ ನಿಜವಾಗ್ಲೂ ನಾನು ಅಂದ್ಕೊಂಡೆ ಅಮ್ಮಗೆ ಚಾಲೆಂಜ್ ಮಾಡಿದ್ದೆ ಇವತ್ತೊಂದು 25 ಸೀರೆನಾದರೂ ಹಾಕ್ಕೊಂಡು ನಾನು ಟ್ರೈ ಮಾಡ್ತೀನಿ ಸೀರೆ ಚಾಲೆಂಜ್ ತೊಗೋತೀನಿ ಅಂತ ನಮ್ಮಮ್ಮ ನೀನು 10 ಉಟ್ಕೋ ಸಾಕು ನೋಡೋಣ ಅಂತಿದ್ರು ಅದು ಹಾಗೆ ಆಗೋಯಿತು ನಿಜವಾಗ್ಲೂ ಉಟ್ಕೊಳ್ಳೋಕ್ಕೆ ಆಗಲಿಲ್ಲ ನನ್ನ ಮಗಳನ್ನ ಮಲಗಿಸಿ ಊಟ ಮಾಡಿಸಿ ಅವಳನ್ನ ಮಲಗಿಸಿ ಹಾಕ್ಕೊಂಡೆ
ಅಂದರೆ ಸುಸ್ತಾಗ್ಬಿಡುತ್ತೆ ಹಾಕ್ಕೊಳ್ಳೋದು ಬಿಚ್ಚೋದು. ಅದರಲ್ಲಿ ಬೇರೆ ಬ್ಲೌಸ್ ಆಗಲ್ಲ ಅಮ್ಮಂದು, ಒಂದು ರೆಡಿಮೇಡ್ ಬ್ಲೌಸ್ ಇತ್ತು ಬ್ಲ್ಯಾಕ್ ಕಲರ್. ಸೊ ಅದ್ರ ಮೇಲೇ ಎಲ್ಲಾನು ಟ್ರೈ ಮಾಡ್ತಾ ಮಾಡ್ತಾ ನಾನು ನೋಡ್ತಾ ಇದ್ದೆ ಯಾವ್ದು ಚೆನ್ನಾಗಿದೆ ಅಂತ. ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ ಯಾವ ಸೀರೆ ಚೆನ್ನಾಗಿದೆ, ನನಗೆ ಯಾವ ಸೀರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ನನ್ನ ಹತ್ರ ಇರುವಂಥದ್ದಂದರೆ ಎಲ್ಲ ರೇಷ್ಮೆ ಸೀರೆಗಳಿದ್ದಾವೆ ಆಲ್ಮೋಸ್ಟ್. ನನ್ನ ಮದುವೆಲಿ ತೊಗೊಂಡಿದ್ದು ಈ ಥರ ಲೈಟ್ ವೆಯ್ಟ್ ಸೀರೆಗಳನ್ನು ನಾನು ತೊಗೊಂಡೇ ಇಲ್ಲ. ಸೊ ಹಾಗಾಗಿ ನನಗೆ ಈ ಥರದ ಸೀರೆಗಳು ತುಂಬ ಇಷ್ಟ ಆಗುತ್ತೆ. ಅಮ್ಮ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಲರ್ಸ್ ತೊಗೊಂಡಿರ್ತಾರೆ. ಈಗ ಒಂದೇ ಒಂದು ಬ್ಲೌಸ್ ಮೇಲೆ ನಾವು ಎಲ್ಲ ಥರದ ಸೀರೆಗಳನ್ನು ಹಾಕ್ಕೊಳ್ಬೋದು, ಅಷ್ಟು ಕಲರ್ ಕಾಂಬಿನೇಷನಲ್ಲಿ ತೊಗೊಂಡು ಇಟ್ಕೊಂಡಿರ್ತಾರೆ. ನಾನು ಅಂದ್ಕೊಂಡೆ ಒಂದು 15 ನೋಡೋಣ ಅಂತ, ಬಟ್ ನನ್ನ ಕೈಲಿ ಆಗ್ತಿರಲಿಲ್ಲ, ಸುಸ್ತಾಗ್ತಾ ಇತ್ತು ಆಲ್ರೆಡಿ. ಜೊತೆಗೆ ರೀಲ್ಸು ಕೂಡ ಮಾಡ್ತಾಯಿದ್ದೆ. ಸೊ ಇದಿಷ್ಟು ಒಂದು ತುಂಬ ದಿನದ ಆಸೆ ಈಡೇರಿತು ಅಂತ ಹೇಳ್ಬೋದು. ಸೊ ನಿಮಗೆ ಈ ಥರದ್ದೆಲ್ಲ ಯಾರಿಗೆಲ್ಲ ಇಷ್ಟ ಇದೆ? ಸೊ ಕಾಮನ್ನಾಗಿ ಮದುವೆ ಮುಂಚೆ ನಾವು ಫಸ್ಟು ಉಟ್ಕೊಳ್ಳುವಂಥ ಸೀರೆ ಅಮ್ಮಂದೇ ಆಗಿರುತ್ತೆ. ಆದರೆ ಸ್ಟಾರ್ಟಿಂಗ್ ನಮ್ಮ ಸ್ಕೂಲ್ ಡೇಸಲ್ಲೇ ನಾವು ಏನೋ ಒಂದು ಫಂಕ್ಷನ್ನು ಅದು ಇದು ಮಾಡಿದಾಗಲೇ ನಾವು ಅಮ್ಮನ ಸೀರೆಯನ್ನು ಉಟ್ಟಿರ್ತೀವಿ. ಹಾಗೆ ಇವತ್ತಿಗೂ ಕೂಡ ಮದುವೆ ಆಗಿ ಮಕ್ಕಳಾದರೂ ಕೂಡ ಅಮ್ಮನ ಹಳೆ ಸೀರೆಗಳ ಮೇಲೇ ನಮಗೆ ಆಸೆ. ಹಾಗೆ ಇವನು ನೋಡ್ಬೋದು, ಅಮ್ಮ ಡೈಲಿ ವೇರ್ ಮಾಡ್ತಾರೆ ಇವನ್ನ, ಆದರೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಕಡಿಮೆ ರೇಟ್ದು ಅಂತಲೇ ಅನಿಸಲ್ಲ, ಹೈ ಕ್ವಾಲಿಟಿ ಮತ್ತು ಹೈ ರಿಚ್ ಆಗಿರುವಂಥ ಸೀರೆಗಳ ಕಾಣಿಸುತ್ತೆ. ಉಟ್ಕೊಂಡಾಗ ಎಷ್ಟು ಚೆನ್ನಾಗಿ ಎಷ್ಟು ಲುಕ್ ಕಾಣಿಸುತ್ತೆ ಅಂದರೆ ನಮ್ಮಮ್ಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅವ್ರ ಮನೆಯಲ್ಲಿರುವಾಗಲೂ ಕೂಡ ಅಷ್ಟೇ, ಹೇಗೆ ಬೇಕೋ ಹಾಗೆ ಉಟ್ಕೊಳ್ಳೋದೆಲ್ಲ, ಚೆನ್ನಾಗಿರುವಂಥ ಮ್ಯಾಚಿಂಗ್ ಇರುವಂಥ ಸೀರೆನೇ ಅವರು ಉಟ್ಕೊಳ್ಳೋದು. ಹಾಗಾಗಿ ಅವ್ರ ಜೊತೆನೂ ಒಂದು ಫೋಟೋ ಅಥವಾ ವಿಡಿಯೋ ಮಾಡ್ಕೊಳ್ಳೋಣ ಅಂತ ತುಂಬ ಕಾಯ್ತಾ ಇದ್ದೆ. ಅದು ಕೂಡ ಈಡೇರಿತು ನನಗೆ ಇವತ್ತು. ಸೊ ಅವ್ರನ್ನು ಫೋರ್ಸ್ ಏನು ಮಾಡಲಿಲ್ಲ, ಬಾಮ್ಮ ಅಂದ ತಕ್ಷಣ ಅವರು ಬಂದರು. ಯಾಕೆಂದರೆ ನನ್ನ ವೀಡಿಯೋಗಳೆಲ್ಲ ನೋಡ್ತಿರ್ತಾರೆ, ಅಮ್ಮ ಸಪೋರ್ಟ್ ಮಾಡ್ತಾರೆ ತುಂಬ. ಮುಂಚೆಯಿಂದನೂ ಅಷ್ಟೇ, ಅಂದರೆ ನಾನು ಪ್ರೆಗ್ನೆಂಟ್ ಇದ್ದಾಗಲೇ ಅವ್ರು ನಂಗೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು, ಎಲ್ಲ ವೀಡಿಯೋಗಳಿಗೆ ಮಾಡು ಪರವಾಗಿಲ್ಲ, ಚೆನ್ನಾಗಿ ಮಾಡ್ತೀಯ ಮಾಡು ಅಂತ. ಸೊ ಈ ಥರ ನಮ್ಮಮ್ಮ ಯಾವಾಗಲೂ ಸಪೋರ್ಟಿವ್ ಆಗಿ ಇರ್ತಾರೆ. ಹಾಗೆ ಅವ್ರಿಗೇನಂದರೆ ಸಿಂಪಲ್ಲಾಗಿ ಇರ್ತಾರೆ ಅವರು, ಆಯಿತಾ. ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿಸ್ಕೋಬೇಕಂದ್ರೂ ಸಿಂಪಲ್, ಅತಿಯಾಗಿ ಡಿಸೈನ್ಗಳಿರೋದೆಲ್ಲ ಅವರು ಹಾಕಲ್ಲ. ಹಾಗೆ ತುಂಬ ಗ್ರ್ಯಾಂಡ್ ಸೀರೆ ಅಂತೂ ಅವ್ರಿಗೆ ಫಸ್ಟ್ ಆಫ್ ಆಲ್ ಇಷ್ಟನೇ ಆಗಲ್ಲ. ಈ ಥರ ಲೈಟಾಗಿ ಚೆನ್ನಾಗಿರುವಂಥ ಸಿಂಪಲ್ಲಾದ ಸೀರೆಗಳನ್ನು ಚೆನ್ನಾಗಿ ಕಾಣಿಸೋ ಹಾಗೆ ಅವರು ತೊಗೊಂಡಿರ್ತಾರೆ. ಹಾಗೆ ಅವರೇ ಎಲ್ಲ ಸೀರೆಗಳ ಬ್ಲೌಸ್ಗಳನ್ನು ಅವರೇ ಹೊಲ್ದ್ಕೊಂಡ್ಬಿಡ್ತಾರೆ ಮನೆಯಲ್ಲಿ ಆಲ್ಮೋಸ್ಟು. ಈ ಥರ ಡೈಲಿ ವೇರ್ ಸೀರೆ ಇರ್ತಾವಲ್ಲ, ಸೊ ಅದರದ್ದು ಬ್ಲೌಸ್ಗಳನ್ನೆಲ್ಲ ಅಮ್ಮನೇ ಮನೆಯಲ್ಲಿ ಅವರೇ ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡಿದ್ದಾರೆ, ಅವರೇ ಹೊಲ್ದ್ಕೊಂಡು ಹಾಕೋತಾರೆ. ಸೊ ಇದಿಷ್ಟು ನಮ್ಮಮ್ಮನ ಸ್ಯಾರಿ ಕತೆ. ಸೊ ನನಗೆ ಇವತ್ತು ತುಂಬಾ ಖುಷಿ ಆಯಿತು, ನನ್ನ ಮಗಳು ಮಲಗಿದ್ಲು, ಹಾಗಾಗಿ ಆಲ್ಮೋಸ್ಟ್ ಟ್ರೈ ಮಾಡೋಣ ಅಂತ ನಾನು ತುಂಬ ಸೀರೆ ತೆಗೆದಿಟ್ಕೊಂಡಿದ್ದೆ. ಬಟ್ ಅದರಲ್ಲಿ ಇಷ್ಟು ಕೆಲವೊಂದು ಸೀರೆಗಳನ್ನು ಟ್ರೈ ಮಾಡಿದೆ, ಅದರಲ್ಲಿ ಬೇರೆ ಬ್ಲೌಸ್ ಆಗ್ತಾ ಇರಲಿಲ್ಲ. ಹಾಗೆ ನನ್ನ ಬ್ಲೌಸ್ಗಳೆಲ್ಲ ಅಲ್ಲಿ ಆ ಕಡೆ ಮನೇಲಿದ್ವು. ಸೊ ಒಂದು ರೆಡಿಮೇಡ್ ಬ್ಲೌಸ್ ಇಲ್ಲಿತ್ತು. ಸೊ ಅದನ್ನು ಅದ್ರ ಮೇಲೆ ಎಲ್ಲ ಟ್ರೈ ಮಾಡ್ತಾ ಇದ್ದೆ. ನನ್ನ ಮಗಳು ಬೇರೆ ಎದ್ದೇಳ್ತಾ ಇದ್ಲು, ಒಳಗೆ ಹೋಗೋದು ಮತ್ತು ಮಲಗಿಸೋದು ಮತ್ತು ಬರೋದು. ಸೊ ಇದೇ ಆಗಿತ್ತು. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ, ನಿಜವಾಗ್ಲೂ ಖುಷಿ ಆಗುತ್ತೆ ಅಮ್ಮನ ಸೀರೆಗಳ. ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮಮ್ಮನ ಸ್ಯಾರಿ ಕಲೆಕ್ಷನ್ ತೋರಿಸ್ತೀನಿ, ಹಾಗೆ ಅಮ್ಮನ ರೇಷ್ಮೆ ಸೀರೆಗಳನ್ನು ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಯಾಕಂದರೆ ಅದಕ್ಕೆಲ್ಲ ಟೈಮ್ ಬೇಕಾಗುತ್ತೆ. ಸೊ ಇದಾದರೆ ಉಟ್ಕೊಂಡ್ರೆ ಬೇಗ ಬೇಗ ಉಟ್ಕೊಳ್ಬೋದು. ಹಾಗೂ ನೀವು ನೋಡ್ಬೋದು ನಾನು ಪ್ರಾಪರಾಗಿ ಉಟ್ಕೊಂಡಿಲ್ಲ, ಸುಮ್ಮನೆ ಟ್ರೈ ಮಾಡ್ತಾ ಇರೋದು, ನೀಟಾಗಿ ಏನು ಉಟ್ಕೊಂಡಿಲ್ಲ. ನಾನು ಚಾಲೆಂಜ್ ಮಾಡಿದ್ದೆ, ನಾನು ಒಂದು 25 ಸೀರೆ ಉಟ್ಕೊತೀನಿ ಅಂತ, ಬಟ್ ನನ್ನಿಂದ ಆಗಲಿಲ್ಲ. ಸ್ಯಾರಿ ಚಾಲೆಂಜಲ್ಲಿ ನಾನು ಸೋತೆ ಅಂತ ಹೇಳ್ಬೋದು. ಯಾಕಂದರೆ ಡೈಲಿ ಉಟ್ಕೊಳ್ಳೋರಿಗೆ ಅಭ್ಯಾಸ ಇರುತ್ತೆ, ಸೊ ನಮಗೆ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ. ಹಾಗಾಗಿ ಸೀರೆ ಯಾರಿಗೆಲ್ಲ ಇಷ್ಟ ಇರಲ್ಲ ಅಲ್ವಾ, ಎಲ್ರಿಗೂ ಇಷ್ಟ, ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ಸೀರೆ. ಇನ್ನು ಸೀರೆ ಕಲೆಕ್ಷನ್ ನಮಗೆ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಉಟ್ಕೊಳ್ಳೋಕೆ ತುಂಬ ಇಷ್ಟ ಆಗುತ್ತೆ ವೆರೈಟಿ ಸೀರೆ. ಅದರಲ್ಲಿ ನಮ್ಮಮ್ಮ ಆಲ್ರೆಡಿ ಕಲೆಕ್ಷನ್ ಮಾಡಿರ್ತಾರೆ, ಸೊ ಅವ್ರ ಸೀರೆಗಳನ್ನು ಉಟ್ಕೊಳ್ಳೋದು ನಂಗೆ ತುಂಬ ಇಷ್ಟ ಆಗುತ್ತೆ. ನಿಮಗೂ ಕೂಡ ಹಾಗೆ ಅನಿಸುತ್ತಾ ಅಂತ ಕಮೆಂಟ್ ಮಾಡಿ. ಸೊ ಇದಿಷ್ಟು ನನ್ನ ಇವತ್ತಿನ ಸೀರೆ ಕತೆ ಅಂತ ಹೇಳ್ಬೋದು. ಹಾಗೆ ನೀವು ನೋಡ್ಬೋದು ಇದಿಷ್ಟೆಲ್ಲ ನಾನು ಹರಡಿರುವಂಥ ಸೀರೆ. ಇನ್ನು ಕೆಲವೊಂದಿಷ್ಟು ಇತ್ತು ನಾನು ಉಟ್ಕೊಳ್ಳೋಕ್ಕಾಗಲಿಲ್ಲ, ಈಗ ಅವನ್ನೆಲ್ಲ ಮಡಚಿಡಬೇಕು. ನನ್ನ ಮಗಳು ಆಲ್ರೆಡಿ ಎದ್ದೇಳ್ತಾ ಇದ್ಲು, ಅಂದರೆ ಅಮ್ಮ ಅಮ್ಮ ಅಂತ ಕರಿತಾ ಇದ್ಲು. ನಮ್ಮಮ್ಮ ಅವಳನ್ನ ಮಲಗಿಸ್ತಾ ಇದ್ರು, ಅಷ್ಟರಲ್ಲಿ ನಾನು ಮಡಚಣ ಅಂಥೇಳಿ ಮಡಚಿ ಇಡ್ತಾ ಇದ್ದೆ. ಅವಳಿದ್ಮೇಲೆ ಮತ್ತೆ ಅವಳಿಗೆ ಊಟ ಮಾಡಿಸ್ಬೇಕು, ಸೊ ಮತ್ತೆ ಅವಳ ರುಟೀನ್ ಸ್ಟಾರ್ಟ್ ಆಗುತ್ತೆ.
ಹಾಗೆ ಅಮ್ಮನ ಸ್ಯಾರಿ ಡೈಲಿ ವೇರ್ ಮಾಡುವಂಥ ಸ್ಯಾರಿ ನಾನು ತೋರಿಸ್ತೀನಿ. ಅಂದರೆ ಇದಿಷ್ಟೇ ಅವರು ಡೈಲಿ ವೇರ್ ಮಾಡ್ತಾರೆ. ಮತ್ತು ಸಪ್ರೇಟಾಗಿ ಇನ್ನೂ ಇದ್ದಾವೆ. ಸೊ ನೀವು ನೋಡ್ಬೋದು ಇದೆಲ್ಲ ಡೈಲಿ ವೇರ್ಸ್ಗೆ. ಸೊ ನಾನು ಇದರಲ್ಲಿ ಆಲ್ಮೋಸ್ಟ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಆಗಲಿಲ್ಲ. ಇದಲ್ಲದೆ ಮತ್ತೆ ಇದ್ದಾವೆ ಅಂದರೆ ಹೊರಗಡೆ ಏನಕ್ಕಾದರೂ ಹೋದರೆ ಏನಾದರೂ ತರೋದಕ್ಕೆ ಅಥವಾ ಎಲ್ಲಿಗಾದರೂ ಮಾರ್ಕೆಟ್ಗೆ ಹೋದಾಗ ಉಟ್ಕೊಳ್ಳೋಕ್ಕೆ ಬೇರೆ ಇದೆ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.